ಪವರ್ ವಾರ್ ಸಿಕ್ಕಾಪಟ್ಟೆ ತಾರಕಕ್ಕೇರಿದೆ ಅನ್ನೋದಕ್ಕೆ ಪೂರಕವಾಗಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಅದರಲ್ಲೂ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದಿಷ್ಟು ತಲ್ಲಣ ಗೊಂದಲ ಕುತೂಹಲ ಕಾರ್ಯತಂತ್ರ ರಣತಂತ್ರ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷದ ನಿರ್ಧಾರದ ವಿರುದ್ಧ ಅಖಂಡ ಶ್ರೀನಿವಾಸ ಮೂರ್ತಿ ಸೆಡ್ ಹೊಡೆದಿದ್ದಾರೆ ರಾಜೀನಾಮೆ ಬೆನ್ನಲ್ಲೇ ನಿನ್ನೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಂತ ನಂತರ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಯಾವ ರೀತಿಯಲ್ಲಿ ಹೋರಾಡುತ್ತಾರೆ ಯಾವ ರೀತಿ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅನ್ನೋದು ಒಂದು ಕಡೆ ತಡರಾತ್ರಿಯವರೆಗೆ ಬೆಂಬಲಿಗರ ಸಭೆ ನಡೆಸಿ ಗೆಲುವಿಗಾಗಿ ಕಸರತ್ತು ನಡೆಸುತ್ತಾ ಇದ್ದಾರೆ ಸರ್ಕಸ್ ನಡೆಸುತ್ತಾ ಇದ್ದಾರೆ ಪುಲಕೇಶಿ ನಗರದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ವಿರುದ್ಧ ಕ್ಷೇತ್ರದಲ್ಲಿ ಬೃಹತ್ ರ್ಯಾಲಿ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ನಾಳೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ತೀರ್ಮಾನಿಸಿದ್ದಾರೆ ಹಾಗಾದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಬಲಕ್ಕೆ ನಿಲ್ತಾರ ಚಾಮರಾಜಪೇಟೆ ಶಾಸಕ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಈಗಾಗಲೇ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರವಾಗಿ ಬಹಳಷ್ಟು ಬೆಂಬಲ ಕೊಟ್ಟಿದ್ರು ತೆರೆಮರೆಯಲ್ಲಿ ಕಸರತ್ ನಡೆಸ್ತಾ ಇದ್ರು ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಬಹುತೇಕ ಘಟಾನುಘಟಿ ನಾಯಕರು ಅದರಲ್ಲೂ ಸಿದ್ದರಾಮಯ್ಯನವರು ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರವಾಗಿ ಇದ್ದರು ಆದರೆ ಈಗ ಪಕ್ಷ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಇವರಿಗೆ ಸಪೋರ್ಟ್ ಮಾಡ್ಬೋದು ಈ ಮುಂಚೆ ಬೆಂಬಲಿಗರು ಅಂತ ಕರೆಸ್ಕೊಂಡಂಥ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಇವರದೇ ಬಣ ರಾಜಕೀಯ ವಣ ರಾಜಕೀಯ ಇಲ್ಲಿ ಯಾವ ರೀತಿ ಸದ್ದು ಮಾಡುತ್ತೆ ಏನು ಹಕ್ಕಿಕತ್ತು ಏನು ಮಾಡ್ತಾರೆ ಪುಲಕೇಶಿ ನಗರ ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶಿ ನಗರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಶಾಲಿ ಆದಂಥವರು 80,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥವರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೇ ಒಂದು ದಾಖಲೆ ಮಾಡಿದಂಥ ದಾಖಲೆ ಬರೆದಂಥ ಶಾಸಕರಾಗಿ ಆಯ್ಕೆಯಾದಂಥ ವ್ಯಕ್ತಿಗೆ ಟಿಕೆಟ್ ಕೈ ತಪ್ಪುತ್ತೆ ಒಂದಿಷ್ಟು ಈ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಗಲಾಟೆ ಕೂಡ ಇವರ ವ್ಯಾಪ್ತಿಯಲ್ಲೇ ಬೇರೆ ಬೇರೆ ಡೈಮೆನ್ಷನ್ಸ್ಗೆ ಕಾರಣ ಆಗಿತ್ತು ಇವರು ಮನೆ ಸುಟ್ಟೋಯಿತು ಸ್ವಪಕ್ಷೀಯರಲ್ಲೇ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿತ್ತು ಬಹಳಷ್ಟು ನೋವುಗಳನ್ನು ಹಂಚಿಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧ ಅಂದರೆ ಏನಾಗ್ತಾ ಇದೆ ಒಬ್ರಿಗೆ ಸರಿ ಅನ್ಸುತ್ತೆ ಇನ್ನೊಬ್ರಿಗೆ ತಪ್ಪು ಅನ್ಸುತ್ತೆ ಇನ್ನೊಬ್ರು ಬೆಂಬಲ ಕೊಡ್ತಾರೆ ಇನ್ನೊಬ್ರು ಬೆಂಬಲ ಕೊಡಲ್ಲ ಒಬ್ರು ಟಿಕೆಟ್ ಕೊಡಬೇಕು ಅಂತಾರೆ ಇನ್ನೊಂದಿಷ್ಟು ಜನ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಹೀಗೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಓ ಇವರು ಬಹಳ ಮತಗಳ ಅಂತರದಿಂದ ಗೆದ್ದುಬಿಟ್ಟಿದ್ದಾರೆ ಇವರು ಇವ್ರಿಗೆ ಟಿಕೆಟ್ ಸಿಗೋದು ಪಕ್ಕ ಅಂತ ನಾವೇ ಏನಾದರೂ ಡಿಸೈಡ್ ಮಾಡಿದರೆ ಆ ಲಾಜಿಕ್ ಎಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಒಟ್ಟಿನಲ್ಲಿ ಸದ್ಯದ ಸಮಾಚಾರ ಏನು ಅಂತ ಹೇಳಿದರೆ ಕ್ಷೇತ್ರದಲ್ಲಿ ಬೃಹತ್ ರ್ಯಾಲಿ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಕಾಂಗ್ರೆಸ್ ನಾಯಕರಿಗೆ ಅವರ ವಿರೋಧಿಗಳಿಗೆ ಟಾಂಗ್ ಕೊಟ್ಟು ಟಕ್ಕರ್ ಕೊಟ್ಟು ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜಯಶಾಲಿ ಆಗ್ತೀನಿ ಅಂತ ಚಾಲೆಂಜ್ ಹಾಕ್ತಾ ಇರೋದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಬೆಂಬಲಿಗರ ಸಭೆ ನಡೆಸ್ತಾ ಇದ್ದಾರೆ ಗೆಲುವಿಗಾಗಿ ಸರ್ಕಸ್ ನಡೆಸ್ತಾ ಇದ್ದಾರೆ ಪುಲಕೇಶಿ ನಗರದಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇವರ ಸಪೋರ್ಟ್ಗೆ ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ರೀತಿ ಧರ್ಮ ಸಂಕಟದ ವಿಚಾರವ ಅನ್ನುವ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ ಆನಂದ್ ನಂದಗುಡಿ ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆನಂದ್ ವೆರಿ ಗುಡ್ ಮಾರ್ನಿಂಗ್ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಕೂಡ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಮುಂಚೆ ಯಾರೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅವರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯನ ಮುಂದಿನ ನಿಲುವೇನಾಗ್ಬೋದು ಅಥವಾ ಕಾಂಗ್ರೆಸ್ನ ನಿರ್ಧಾರ ಯಾಕೆ ಇವ್ರಿಗೆ ಯಾಕೆ ಟಿಕೆಟ್ ಕೈ ತಪ್ಪತ್ತೆ ಹಲವು ವಿಚಾರಗಳಿದ್ದಾವೆ ಎಸ್ ಗೋ ಅಹೆಡ್ ವೆರಿ ಗುಡ್ ಮಾರ್ನಿಂಗ್ ರಾಘವ್ ಪ್ರಮುಖವಾಗಿ ತಮಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ತಿದ್ದಂತೆ ಈ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಿನ್ನೆ ರೆಬೆಲ್ ಆಗಿದ್ರು ನಿನ್ನೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತೆ ಪ್ರಮುಖವಾಗಿ ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿ ಇವತ್ತು ತಡರಾತ್ರಿವರೆಗೂ ಕೂಡ ಬೆಂಬಲಿಗರ ಸಭೆಯನ್ನು ನಡೆಸಿದ್ರು ಪ್ರಮುಖವಾಗಿ ಇಷ್ಟು ದಿನ ಜಮೀರ್ ಅಹಮದ್ ಖಾನ್ ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬೆಂಬಲಕ್ಕೆ ನಿಂತಿದ್ರು ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಮುಸ್ಲಿಂ ಸಮುದಾಯವನ್ನು ತಮ್ಮತ್ತ ಸೆಳೆಯತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಹಾಗಾಗಿ ಸತತ
ಎರಡ್ಮೂರು ಬಾರಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಗೆದ್ದುಕೊಂಡೇ ಬರ್ತಾ ಇದ್ರು. ಆದ್ರೆ ಈಗ ಅವರು ಕೈ ಚಿಹ್ನೆಯಿಂದ ಬೇರ್ಪೆಟ್ಟು ಈಗ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಮತ್ತೆ ಪಕ್ಷದ ವಿರುದ್ಧ ಸೆಟ್ಟು ಹೊಡೆಯಿರ್ತಕ್ಕಂಥದ್ದು. ಹಾಗಾಗಿ ಜಮೀರ್ ಖಾನ್ ಅವರ ನಿಲುವು ಏನಾಗಿರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಎಲ್ಲರನ್ನು ಕಾಡ್ತಾ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ತುಂಬಾ ಒಂದು ಕಸರತ್ತನ್ನ ನಡೆಸಿದ್ರು ಅಖಂಡ ಅವ್ರಿಗೆ ಟಿಕೆಟ್ ಕೊಡಿಸಬೇಕು ಅಂತ. ಆದ್ರೆ ಫೈನಲಿ ಪ್ರಸನ್ನ ಕುಮಾರ್ ಅಥವಾ ಸಂಪದ್ ರಾಜ್ ಅಥವಾ ಹೆಬ್ಬಾಳ ಕ್ಷೇತ್ರದ ಮಾಜಿ ಕಾರ್ಪೊರೇಟರ್ ಆನಂದ್ ಕುಮಾರ್ ಎಂ ಅಂತಿದ್ದಾರೆ, ಅವ್ರಿಗೆ ಮೂವರಲ್ಲಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇವತ್ತು ಮಧ್ಯಾಹ್ನದ ಒಳಗಡೆ ಕಾಂಗ್ರೆಸ್ ನ ನಾಲ್ಕನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಪಟ್ಟಿಯಲ್ಲಿ ಯಾರಿಗೆ ಸ್ಥಾನಮಾನ ಸಿಗುತ್ತೆ, ಯಾರಿಗೆ ಒಂದು ಮನೆ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸದ್ಯ ಪುಲಕೇಶ ನಗರ ವಿಧಾನಸಭಾ ಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಂಪತ್ ರಾಜ್ ಅವ್ರಿಗೆ ಏನಾದ್ರೂ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಮತ್ತಷ್ಟು ಅಲ್ಲಿ ಅಸಮಾಧಾನ ಅಥವಾ ರಾಜಕೀಯ ಚಟುವಟಿಕೆಗಳು ಭುಗಿಲೇಳಬಹುದು. ಸಿದ್ದರಾಮಯ್ಯನವರು ಅಂತಿಮ ಕ್ಷಣದವರೆಗೂ ಕೂಡ ಅಖಂಡ ಶ್ರೀನಿವಾಸ ಸ್ಫೂರ್ತಿ ಪರವಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವಾಗ ತಮಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತ ಅವ್ರಿಗೆ ಮನವರಿಕೆ ಆಯ್ತೋ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಆ ಕಡೆ ಕಿಳಿದಿದ್ದಾರೆ. ರಾಘವ್, ಥ್ಯಾಂಕ್ ಯು ಆನಂದ್.